ಮೇಡಮ್ ಹೆಣ್ಮಕ್ಳಿಗೆ ಕೆಲವರಿಗೆ ಡೇಟ್ ಆದ್ರೆ ಬಟ್ಟೆ ಹಾಕಿ ಬರಲ್ಲ. 50 ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತೀವಿ. ಒಂದು 50 ಕೆಜಿ ಕಂಪಲ್ಸರಿ ತರಕಾರಿ ಹಾಕ್ತೀವಿ ಒಂದ್ ದಿನಕ್ಕೆ. ನನಗೆ ಹೇಳ್ತಾರಲ್ಲ ಎಲ್ರೂ ಗೊತ್ತು ಅಂತ, ಒಬ್ಬರ ಹತ್ರ ಒಂದ್ ದಿವಸ ಹೋಗಿಲ್ಲ ನಾನು ಕೇಳಕ್ಕೆ. ದೊಡ್ಡ ಮ್ಯಾಟರ್ ಅಲ್ಲ, ನಾನು ಆಚೆ ಹೋದ್ರೆ ತರದ್ದು ದೊಡ್ಡ ವಿಷಯ ಅಲ್ಲ ಇದು. ಹೌದು, ನಾನು ಒಬ್ಳು ಕಲಾವಿದೆಯಾಗಿ ಆಚೆ ಹೋಗೋ ತರದ್ದು ಒಂದೇ ದಿನ ಕೆಲಸ ಮಾಡಿಸ್ತೀನಿ. ಮಳೆ ಬಂದ್ರೆ ನೀರ್ ಬರುತ್ತೆ, ಸಿಕ್ಕಾಬಿಟ್ಟು ಅಡಿಗೆ ಮಾಡಕ್ಕಾಗಲ್ಲ, ನಾವು ಒಲೆಯಲ್ಲೇ ಅಡಿಗೆ ಮಾಡುದು. ಇಷ್ಟೊಂದ್ ಜನಕ್ಕೆ ಗ್ಯಾಸ್ ನಿಭಾಯಿಸಕ್ ಆಗಲ್ಲ, ಕಷ್ಟ ಆಗುತ್ತೆ. ಎಷ್ಟು ಒಂದ್ ದಿನಕ್ಕೆ ಒಂದ್ ಗ್ಯಾಸ್ ಬೇಕು. ಕನ್ಯೆ ಕನ್ಯೆ ಮದ್ವೆ ಆಗ್ದಿರೋ ಒಂದ್ ಹೆಣ್ಣು ಉಳ್ಕೊಂಡಿದೆ. ಬೇಡ ಬೇಡ, ಕನ್ಯೆ ಆಗೋದು ಬೇಡ, ನಾನು ಸರಿ ಆಯ್ತಾ ಅವಳಿ ಅಮ್ಮ. ಎಷ್ಟು ಈಗ ನಾಚ್ತಾ ಇದಾರೆ, ಬೈತಾ ಇದ್ರ ಸುಮ್ಮನೆ. ತಾಯಿ ಸ್ವಂತ ತಾಯಿ, ನಾನು ಚಿಕ್ಕಮ್ಮ ಅನ್ಬಿಟ್ಟು ಬಿಟ್ಟು ಹೋಗ್ತಾ. ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಹೆಂಡತಿ ಇದಾರೆ ಅಂತಂದ್ರು ಹೆಂಡತಿಗೆ ಕಷ್ಟ ಆಗತ್ತಂತೆ ದುಡಿಯಕ್ಕೆ. ಊಟ ಮಾಡಕ್ಕೆ ಊಟ ಇಲ್ಲ ಮನೆಯಲ್ಲಿ, ಬಂದಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ ಲೆಟರ್ ತಗೊಂಡ್ ಬಂದಿದ್ದಾರೆ. ಅವರು ಮಿನಿಸ್ಟರ್ ಹೈ ಲೆವೆಲ್ ಕಮಿಷನ್ ಆಫ್ ಸ್ಟೇಟ್. ಹೌದಾ? ಅಯ್ಯೋ, ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ಹಸು ಆಶ್ರಮದಲ್ಲಿ ಯಾಕೆ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ನಾರ್ಮಲ್ ಆಗಿ ಊಟ ಮಾಡೋದಕ್ಕಿಂತ ಜಾಸ್ತಿ ಇಲ್ಲ ಇದು ರಾಗಿ. ಇಷ್ಟೊಂದಿಲ್ಲ, ಅದೆಲ್ ಸಾಲತ್ತೆ? ಒಂದ್ ದಿನಕ್ಕೆ 15 ಕೆಜಿ ರಾಗಿ ಇಟ್ಬೇಕು ನಮ್ಗೆ. ಅಲ್ಲಿ ಪಕ್ಕದಲ್ಲಿ ಸತ್ತಿದ್ರು ನಾವ್ ಇಲ್ಲಿ ಊಟ ಕೊಟ್ಟಿರ್ತೀವಿ, ಏನು ಮಾಡಕ್ಕಾಗಲ್ಲ. ಹಂಗಂತ ಅವ್ರನ್ನ ಹಶು ಇಟ್ಬಿಟ್ಟು ಇನ್ನೇನು ಸಾಧಿಸಕ್ಕಾಗಲ್ಲ. ಇದಿರೋದೇ ಆಶ್ರಮ, ಇದು ಆಶ್ರಮದಲ್ಲಿ ಸಾವು ನೋವು ಎರಡೂ ಖಚಿತ. ನನಗೆ ದಿನಕ್ಕೆ ಒಂದು ಅಕ್ಕಿ ರಾಗಿ, ಒಂದ್ ತಿಂಗಳಿಗೆ ಒಂದು 500 ಕೆಜಿ ಅಕ್ಕಿ ಬೇಕಿದೆ. ಒಂದೂವರೆಗೆಲ್ಲ ಊಟ ಕೊಡ್ತೀನಿ, ಒಂದು ಒಂದು ಕಾಲ್ಗೆಲ್ಲ ಮುದ್ದೆ ಕಂಪಲ್ಸರಿ ಮುದ್ದೆ. ಇವತ್ತು ಚಪಾತಿ ರೈಸ್ ಇದೆ ಕೊಡ್ತೀವಿ. ಈಗ ಬೆಳಗ್ಗೆ ಅಂಬ್ಲಿ ಕೊಡ್ತೀವಿ, ಬೇರೆ ಯಾರು ಏನಾರು ತಿಂಡಿ ಮಾಡಿಸಿದ್ರೆ ಕಂಪಲ್ಸರಿ ಕೊಡ್ತೀವಿ. ಇಲ್ಲಿ ನಾವು ಅಂದ್ರೆ ಕಂಪಲ್ಸರಿ ಇಡ್ಲಿ, ಯಾಕಂದ್ರೆ ಇದು ಅಂಬ್ಲಿ, ರಾಗಿ ಅಂಬ್ಲಿ. ಮೈ ಮೇಲಿರೋ ಒಳಗೆಲ್ಲ ಕೆಟ್ಟದ್ದೆಲ್ಲ ಆಚೆ ಬರುತ್ತೆ ಅಂಬ್ಲಿ, ಯಾಕಂದ್ರೆ ರೋಡಲ್ಲಿ ಇರ್ತಾರೆ, ಊಟ ಮಾಡಿರಲ್ಲ, ಸ್ನಾನ ಮಾಡಿರಲ್ಲ, ಬಟ್ಟೆ ಹಾಕೊಂಡಿರಲ್ಲ. ಊಟ ಮಾತ್ರ ಚೆನ್ನಾಗಿ ಊಟ ಮಾಡ್ತಾರೆ. ಮಧ್ಯಾಹ್ನ ಕಂಪಲ್ಸರಿ ಮುದ್ದೆ, ಒಂದು 50 ಕೆಜಿ ತರಕಾರಿ ಬೆಳೆಸಿ. ಈಗ ಸಾಯಂಕಾಲ ಕಿಚಡಿ. ನಿಮ್ಮ ಆಶ್ರಮ ಒಂದ್ರೌಂಡ್ ನೋಡೋಣ, ಅಡಿಗೆ ಮನೆ ನೋಡೋಣ. ನೀವು ಹಾಗಾದ್ರೆ ಸೌದೆವಿನಲ್ಲ ಅಡಿಗೆ ಮಾಡೋದು? ನಾನು 2-ವೀಲರ್ ಅಲ್ಲೇ ತರ್ತೀನಿ ಸೌದೆ. ನನ್ 2-ವೀಲರೇ ನನಗೆಲ್ಲ, ಕಾರು, ಬಂಗ್ಲೆ, ಐಷಾರಾಮಿ ಕಾರು. ನನ್ 2-ವೀಲರ್ ವಿಡಿಯೋಗಳು ತುಂಬಾ ಇದೆ, ಡೈಲಿ 4 ಮೂಟೆ ಹಾಕೊಂಡ್ಬರ್ತೀನಿ ನನ್ನ 2-ವೀಲರ್ ಅಲ್ಲಿ. ಎಲ್ಲಿಂದ ಸೌದೆ ತರ್ತೀರಾ? ಅಲ್ಲಿ ಇಲ್ಲಿ ಕೇಳ್ತೀನಿ ಅವ್ರು ಇವ್ರನ್ನ. ಇಲ್ಲ, ದುಡ್ಡಿಗೆ ಕೊಡ್ತಾರೆ, ಇಷ್ಟೊಂದ ದುಡ್ಡಿಗೆ ಕೊಡ್ತಾರೆ ಇತ್ತೀಚೆಗೆ. ಓಕೆ, ಗ್ಯಾಸ್ ಇಟ್ಕೋಬಹುದಿತ್ತಲ್ಲ. ಇಷ್ಟೊಂದ್ ಜನಕ್ ಗ್ಯಾಸ್ ನಿಭಾಯಿಸಕ್ ಆಗಲ್ಲ, ಕಷ್ಟ ಆಗುತ್ತೆ. ಎಷ್ಟು ಒಂದ್ ದಿನಕ್ಕೆ ಒಂದ್ ಗ್ಯಾಸ್ ಬೇಕು ನಮ್ಗೆ. ಎಷ್ಟ್ ಜನ ಇದಾರೆ ಇವಾಗ? 50 ರ ಮೇಲೆ ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ, ಬರ್ತಾರೆ. ರೆಗ್ಯುಲರ್ ಆಗಿ 50 ಜನ ಇದ್ದೇ ಇರ್ತಾರೆ. ಒಲೆ ಇವೆಲ್ಲ ಅಡಿಗೆ. ಇದು ಸಾಯಂಕಾಲ ಕಿಚಡಿಗೆ ಆಲ್ಮೋಸ್ಟ್ ಇಷ್ಟು ತರಕಾರಿ, ಇನ್ನೊಂದ್ ಸ್ವಲ್ಪ ಹಾಕ್ತಿವಿ, ಇನ್ನೊಂದು ಬಕೆಟ್ ಅಷ್ಟು. ಒಂದು 50 ಕೆಜಿ ಕಂಪಲ್ಸರಿ ತರಕಾರಿ ಹಾಕ್ತಿವಿ ಒಂದ್ ದಿನಕ್ಕೆ. ದಿನಕ್ಕೆ ಕಂಪಲ್ಸರಿ ಬೆಳೆಸ್ತೀವಿ. 3 ದಿನದ ಸೇರಿ? ಇಲ್ಲ ಇಲ್ಲ, ಒಂದು ಒನ್ ಟೈಮ್ ಇದು ಸಾಯಂಕಾಲ. ಸಂಜೆಗೆ ಸ್ಟಾಕ್ ಇಟ್ಕೊಂಡಿರ್ತೀರಾ? ದಿನ ಒಂದ್ ದಿನ, ನಿನ್ನೆ ತರಕಾರಿ ಬಂದಿದೆ, ಒಂದ್ ದಿನ ಬಿಟ್ಟು ಒಂದ್ ದಿನ ಹೋಗ್ತಾನೆ ಇರ್ತೀನಿ ನಾನು ತರಕಾರಿ. ತರಕಾರಿಗೆ ಮೋಸ ಇಲ್ಲ ನಮ್ಮ ಹತ್ರ. 2-ವೀಲರ್ ಅಲ್ಲೇ ತರಕಾರಿ ಒಂಥರ ಚಿನ್ನ ಇದ್ದಂಗೆ ನನಗೆ. ಒಂದೊಂದು ಮುತ್ತುಗಳು ಎಷ್ಟು ಕೋಟಿ ಇದಾವೋ ಗೊತ್ತಿಲ್ಲ ತರಕಾರಿ, ಅಷ್ಟು ಎಲ್ಲಾ ತರ ಮಿಕ್ಸ್ಡ್ ತರಕಾರಿಗಳ. ತರಕಾರಿ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಏನೇ ಆದ್ರೂ ಖಂಡಿತ ನನಗೆ ಆಶ್ರಮಕ್ಕೆ ತರಕಾರಿ ಬರುತ್ತೆ. ಓಕೆ, ಯಾರು ಅಡಿಗೆ ಮಾಡೋರು? ಯಾರು? ಮಾಲಕ. ಯಾರು ಮಾಲಕ? ಮುಖ ತೋರ್ಸೇಕ ನಮ್ಮ ಮಾಲಕ. ನಾನು ಆಶ್ರಮಕ್ಕೆ ಬಂದಾಗಿಂದ ಅವರೇ ನನಗೆ ಅಡಿಗೆ ಮಾಡೋದು. ಬರಲ್ಲ ಅಂದಿದ್ರು, ಒಂದ್ ದಿವಸ ಬಂದು ನೋಡಿ ಅಕ್ಕ ಅಂದೆ, ಬಂದಿಲ್ಲ ಅಂಟ ಹಾಕದೆ ಅಂಟ್ಕೊಂಡ್ಬಿಟ್ಟಿದ್ದಾರೆ, ನನ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಓಕೆ, ಯಾವ್ದೇ ಕಾರಣಕ್ಕೆ ನೀವಿಲ್ಲ ಅಂದ್ರೆ ಅವರೇ ಮೇಂಟೈನ್ ಮಾಡ್ತಾರೆ. ರವಿ ಇರ್ತಾರೆ, ನನ್ ಮಗ, ನನ್ ಮಗ, ನಾನು, ನಮ್ಮ ಮಾಲಕ, 3 ಜನ. ಓಕೆ, ಮಳೆ ಬಂದಾಗಿಲ್ಲ ತಡೆಯುತ್ತಾ ಮೇಡಮ್? ಪ್ರತಿಯೊಬ್ಬರನ್ನು ಕೇಳ್ಕೊತಾ ಇದ್ದೀನಿ. ಅವರೇ ಸೆಕ್ಯೂರಿಟಿ ಅಣ್ಣ ನನ್ಗೆ, ಪಕ್ಕದ ಮನೆ ಅಣ್ಣ, ಅವರೇ ಸೆಕ್ಯೂರಿಟಿ ಅಣ್ಣ. ಪಕ್ಕದಲ್ಲೇ ಮನೆ ಇರೋದ್ರಿಂದ ನನ್ಗೇನ್ ಭಯ ಇಲ್ಲ. ಪ್ರತಿಯೊಂದು ನನ್ ರಾತ್ರಿ, ನಾನು ಇಲ್ಲಿ ಸ್ಟಾರ್ಟ್ ಮಾಡ್ದಾಗ್ಲಿಂದ ಅವರು ನನ್ಗೆ ಜೊತೆಯಲ್ಲೇ ನಿಂತಿದ್ದಾರೆ. ಎಷ್ಟು ಜನ ಕೆಲ್ಸಕ್ಕೆ? ಸದ್ಯಕ್ಕೆ ಅಣ್ಣ ಒಬ್ರು ಸೆಕ್ಯೂರಿಟಿ ಅಣ್ಣ, ಮಾಲಕ, ನಾನೊಬ್ಳು ಕೆಲಸದವಳು, ನನ್ ಮಗ ಒಬ್ಬ ಕೆಲಸದವಳು. ಓಕೆ, ಇಲ್ಲಿ ಮಳೆ ಬಂದ್ರೆ ಅಡಿಗೆ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗತ್ತೆ. ನೋಡಿ, ಇದೊಂದು ಸಾಕ್ಷಿ ಹೇಳ್ತೀನಿ ನಂದಿನಿ ಅವರೇ, ನನಗೆ ಹೇಳ್ತಾರಲ್ಲ ಎಲ್ರೂ ಗೊತ್ತು ಅಂತ, ಒಬ್ಬರ ಹತ್ರ ಒಂದ್ ದಿವಸ ಹೋಗಿಲ್ಲ ನಾನು ಕೇಳಕ್ಕೆ. ದೊಡ್ಡ ಮ್ಯಾಟರ್ ಅಲ್ಲ, ನಾನು ಆಚೆ ಹೋದ್ರೆ ತರದ್ದು ದೊಡ್ಡ ವಿಷಯ ಅಲ್ಲ ಇದು. ಹೌದು, ನಾನು ಒಬ್ಳು ಕಲಾವಿದೆಯಾಗಿ ಆಚೆ ಹೋಗೋ ತರದ್ದು ಒಂದೇ ದಿನ ಕೆಲಸ ಮಾಡಿಸ್ ಬೇಡಿ ಬೇಡಿ ಮಾಡ್ಬೇಕು ಅಂತ ನನ್ನ ಆಸೆ. ಮಳೆ ಬಂದ್ರೆ ನೀರ್ ಬರುತ್ತೆ, ಸಿಕ್ಕಾಬಿಟ್ಟು ಅಡಿಗೆ ಮಾಡಕ್ ಆಗಲ್ಲ, ನಾವು ಒಲೆಯಲ್ಲೇ ಅಡಿಗೆ ಮಾಡೋದು. ಒಲೆಯಲ್ಲೇ ಅಡಿಗೆ ಮಾಡೋದು, ಇಷ್ಟು ಸೌದೆ ಇವೆಲ್ಲ ನೆನೆಯುತ್ತೆ, ಇದಿಷ್ಟು ನೆನೆಯುತ್ತೆ. ಅವಾಗ ಮಳೆಗಾಲ ಅರ್ಥ ಆಗುತ್ತಲ್ಲ, ನೀರ್ ನಿಂತ್ಕೊಂಡ್ಬಿಡುತ್ತೆ, ನೀರ್ ಹೋಗಲ್ಲ, ಅಷ್ಟು ನನ್ನ ಕೆಲಸಗಳಿರುತ್ತೆ. ಅಡಿಗೆ ಮನೆ ಇದು, ಅಡಿಗೆ ಮನೆ ಕಾಗಲ್ಲ. ಚಪಾತಿ ಇದೆ, ಪಲಾವ್ ಇದು, ಅಡಿಗೆ ಮನೆ. ಅಡಿಗೆ ಮಾಡಕ್ ಆಗಲ್ಲ ನಮ್ಗೆ ಇಲ್ಲಿ.
ಚಿಕ್ಕದು ತುಂಬಾ, ನಮ್ಗೆ ಅಡುಗೆ ಮನೆ ಅಂತಾನೆ ಕಟ್ಕೊಟ್ಟಿದ್ದು. ಅಡುಗೆ ಮಾಡೋಕ್ಕಲ್ಲ, ರೇಷನ್ಗಳು ಅವು ಇವು ರಾಗಿ ಇಟ್ಟು, ಅದು ಇದು ನೆನೆ ಬೀಸ್ಕೊಂಡು ಬಂದ್ವಿ ರಾಗಿ ಇಟ್ಟು, ಅದು ಇದೆಲ್ಲ ಇಲ್ಲಿ ಇಟ್ಕೊಂಡಿರ್ತೀವಿ. ಎಷ್ಟು ರೇಷನ್ ಎಲ್ಲ ಎಷ್ಟು ಬೇಕಾಗುತ್ತೆ ಮೇಡಮ್ ಮಂತ್ಲಿ? ನನಗೆ ತಿಂಗ ದಿನಕ್ಕೆ ಒಂದು ಅಕ್ಕಿ ರಾಗಿ, ಒಂದು ತಿಂಗಳಿಗೆ ಒಂದು 500 kg ಅಕ್ಕಿ ಬೇಕು. 500 kg ಅಕ್ಕಿ ಕಂಪಲ್ಸರಿ ಬೇಕು. ಸಾಕಾಗುತ್ತಾ ಫಂಡ್ ಎಲ್ಲ? ಅಂದ್ರೆ ಎಲ್ಲ ಲೈವ್ ಅಲ್ಲಿ ಕೊಡ್ತಾ ಇದ್ದಾರೆ, ಹಂಗೆ ನಾನ್ ನಿಭಾಯಿಸ್ತಾ ಇದ್ದೀನಿ. ಒಂದಿನ ಉಪವಾಸ ಆ ತರ ಏನಿಲ್ಲ, ಒಂದು ಸೆಕೆಂಡ್ ಉಪವಾಸ ಇಲ್ಲ. ಅಲ್ಲಿ ಸತ್ತು ಒಂದು ಬಾಡಿ ಬಿದ್ದಿದ್ರು ಉಪವಾಸ ಇರಲ್ಲ, ನಾನು ಅಷ್ಟೊಂದು ಲೈವ್ ಇರುತ್ತೆ. ಅಲ್ಲಿ ಪಕ್ಕದಲ್ಲಿ ಸತ್ತಿದ್ರು ನಾವು ಇಲ್ಲಿ ಊಟ ಕೊಟ್ಟಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಹಂಗಂತ ಅವ್ರನ್ನ ಹಶು ಇಟ್ಬಿಟ್ಟು ಇನ್ನೇನು ಸಾಧಿಸೋಕ್ಕಾಗಲ್ಲ. ಇದಿರೋದೇ ಆಶ್ರಮ, ಇದು ಆಶ್ರಮದಲ್ಲಿ ಸಾವು ನೋವು ಎರಡೂ ಖಚಿತ. ಯಾವ ಕ್ಷಣ ಯಾರಿರ್ತಾರೆ ಗೊತ್ತಿಲ್ಲ, ಬಟ್ ಅವ್ರು ಸತ್ತಿದ್ದಾರೆ ಅಂದ್ಬಿಟ್ಟು ಇವ್ರನ್ನ ಉಪವಾಸ ಇಡೋಕ್ಕಾಗಲ್ಲ. ಯಾಕಂದ್ರೆ ಅರ್ಧ ಗಂಟೆ ಉಪವಾಸ ಇದ್ರೆ ವಯಸ್ಸಾಗಿರೋ ಜೀವಗಳು ಒದ್ದಾಡ್ಬಿಡ್ತಾರೆ. ಇವಾಗ ಬೇರೆಯವರೆಲ್ಲ ಕೊಡ್ತಾರಲ್ಲ ಸ್ಟೋರ್ ರೂಮ್, ಮೂಟೆಗಟ್ಲೆ ಎಲ್ಲ ಇಲ್ಲ, ಆ ತರ ಮೂಟೆಗಟ್ಲೆ ಎಲ್ಲ ನನಗೆ ಬಂದಿಲ್ಲ. ಮೂಟೆಗಟ್ಲೆ ಬರೋದು ನನಗೆ ಕಿರಣ್ ಅಂತೇಳಿ, ಅದನ್ನು ಹೇಳ್ಬಿಡ್ತೀನಿ. ಕಿರಣ್ ಅಂತೇಳಿ ವಿಜಯನಗರದಲ್ಲಿ ಒಬ್ಬರಿದ್ದಾರೆ, ತುಂಬಾ ಅವರು ಅಪ್ಪು ಸರ್ದು ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಿರ್ತಾರೆ. ಅವರು ನನಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರು ಪರಿಚಯ ಆಗ್ತಾರೆ, ಪೊಲೀಸ್ ಅವ್ರ ಪರಿಚಯ. ಅವರು 3 ತಿಂಗಳು ಒಂದ್ಸಲ ನನಗೆ ಅಕ್ಕಿ ಕಳಿಸ್ಕೊಡ್ತಾರೆ. ಮಂತ್ಲಿ ಮೇಂಟೆನೆನ್ಸ್ ಎಷ್ಟಾಗುತ್ತೆ ಮೇಡಮ್? ಆಗತ್ತೆ ಮೇಡಮ್, ಹೆಂಗೆ ಈಗ ನೋಡಿ, ಬಾಡಿಗೆ ಸಂಬಳ ಎಲ್ಲ ಸೇರಿ ಲೆಕ್ಕ ಹಾಕೊಂಡು ಬಿಟ್ಟು ಶಾಂಪೋ ಉಪ್ಪು ಹುಣಸೇಣಿ ಎಲ್ಲ ಸೇರಿದ್ರೆ 1,00,000 ಬೇಕು. ಹೆಂಗ್ ನಿಭಾಯಿಸಿದ್ನೋ ಗೊತ್ತಿಲ್ಲ, ಬಟ್ ಭಗವಂತ ಮಾತ್ರ ಯಾವತ್ತು ಯಾರು ಉಪವಾಸ ಇಲ್ಲ, ಯಾರು ಒಂದ್ ದಿವಸನು ಉಪವಾಸ ಇಲ್ಲ ಮೇಡಮ್. ಒಟ್ಟ ತುಂಬಾ ತಿಂತಿದ್ದಾರೆ, ಅದ್ ಹೆಂಗ್ ಕಳಿಸ್ತಾನೆ? ಇವತ್ತು ಇಲ್ಲ ಅಂದ್ರೆ ನಾಳೆ ಬಂದ್ಬಿಟ್ಟಿರುತ್ತೆ. ನಿಮ್ಗಿರೋ ಒಳ್ಳೆ ಮನ್ಸು ಮೇಡಮ್ ಗೊತ್ತಿಲ್ಲ. ಇದೆಲ್ಲ ನೀರ ಸ್ಟೋರ್ ಮಾಡ್ಕೊಂಡಿಲ್ಲ, ಇದು ರಾಗಿ ಇಷ್ಟೊಂದಿಲ್ಲ, ಅದೆಲ್ಲ ಸಾಲುತ್ತೆ. ಒಂದಿನಕ್ಕೆ 15 kg ರಾಗಿ ಇಟ್ಬೇಕು ನಮ್ಗೆ. ರಾಗಿನಾ? ಓ, ಎಲ್ಲಿಂದ ತರಿಸ್ತೀರಾ? ಎಲ್ಲ ದುಡ್ಡು ಕೊಟ್ಟು ತರಿಸ್ತೀವಿ, ಸ್ಟಾಕ್ ಇಟ್ಕೊಂಡು. ಇಮಿಡಿಯೇಟ್ ಈಗ 2 ಮೂಟೆ ನೆನೆ ಹಾಕಿಸ್ಕೊಂಡ್ ಬಂದಿದ್ವಿ, ಅದೊಂದು 6 ದಿನ ಬರುತ್ತೆ. ಬೆಳಗ್ಗೆ ಅಂಬ್ಲಿಗೆ ಒಂದು 6-7 kg ಇಟ್ಟು ಬೇಕೇ ಬೇಕು, ರಾಗಿ ಅಂಬ್ಲಿಗೆ ಒಂದು 15 kg ಇಟ್ಟು ಮಧ್ಯಾಹ್ನ ಮುದ್ದೆಗೆ ಬೇಕು, 20-25 kg ರಾಗಿ ಬೇಕು ಒಂದಿನ. ವಾಟರ್ ಏನು ಪ್ರಾಬ್ಲಮ್ ಇಲ್ಲ? ವಾಟರ್ ತುಂಬಾ ಪ್ರಾಬ್ಲಮ್, ಒಡಿಸ್ಕೊಳ್ತಾ ಇರ್ತೀವಿ ನೀರು. ಬನ್ನಿ, ಅಲ್ಲಿ ಊಟ ಮಾಡ್ತಿರ್ತಾರೆ, ಬನ್ನಿ. ಓ, ಚಪಾತಿ ಇದು ಸಾಕಾಗಲ್ಲ. ಪಲಾವ್ ಸಾಕಾಗಲ್ಲ. ಹ್ಮ್ ಇಷ್ಟನ್ನ ಇವಾಗ ಸಾಕಾಗಲ್ಲ ನಮ್ಗೆ. ಇನ್ನೂ ಒಂದ್ ಪಾತ್ರೆ ಇದ್ರು ಊಟ ಬಡಿಸ್ಬೋದು. ಹಸು ಆಶ್ರಮದಲ್ಲಿ ಯಾಕೆ ಕೊಟ್ಟಿದ್ದೇನೆ ಅಂತ ಗೊತ್ತಿಲ್ಲ, ಸಾಕಾಗಲ್ಲ. ನಾರ್ಮಲ್ ಆಗಿ ಊಟ ಮಾಡೋದಕ್ಕಿಂತ ಜಾಸ್ತಿ ಊಟ ಮಾಡೋದಿದ್ದೀರಿ ಇಲ್ಲಿ ಆಶ್ರಮದ ಇದ್ದಾಗ. ಅದು ಬೇಕು ಅಂತ ಅನ್ಸಲ್ಲ, ಇಲ್ದಿದ್ದಾಗ್ಲೇ ಎಲ್ಲ ಬೇಕು ಅಂತ ಅನ್ಸುತ್ತಲ್ವಾ? ತುಂಬಾ ಜಾಸ್ತಿ ಊಟ ಮಾಡ್ತಾರೆ. ಇದು ಇನ್ನೂ ಒಂದು ಪಾತ್ರೆ ನಂದಿದ್ರು ಮಧ್ಯಾಹ್ನ ತಟೆದ ವರ ಇವರು. ನಿಮ್ ಹೆಸರೇನಮ್ಮ? ಜೋರಾಗಿ ಹೇಳಿ. ಬಿಡಿಯರು ಊಟ ಮಾಡ್ಲಿ, ಅವಾಗ್ಲೇ ಆಮೇಲೆ ಪರಿಚಯ ಮಾಡ್ಕೊಡಿರಂತೆ. ಅವರು ಮಿನಿಸ್ಟ್ರಿ ಹೈ ಲೆವೆಲ್ ಕಮಿಷನ್. ಹೌದಾ? ಅಯ್ಯೋ, ಅವ್ರ ಬಗ್ಗೆ ನಿಮ್ಗೆ ಇವರಂತರ ಮಾಸ್ಟರ್ ಪೀಸ್ ನಮ್ಗೆ. ಎಲ್ಲರೂ ಮಾಸ್ಟರ್ ಪೀಸ್ ಗಳಲ್ಲಿರೋರೆಲ್ಲ ಒಂದೊಂದು ಮುತ್ತುಗಳು. ನಾನು ಎಲ್ರಿಗೂ ಏನ್ ಹೆಸರು ಇಟ್ಟಿದ್ದೀನಿ, ಒಂದೊಂದು ಮುತ್ತುಗಳು. ಪದ್ಮಾ ಅಂತ. ಇವ್ರ ಬಗ್ಗೆ ಒಂಚೂರು ನಾನು ಮಾಹಿತಿ ಕೊಡ್ತೀನಿ. ದಯವಿಟ್ಟು ಅವ್ರ ಮನೆಯವ್ರನ್ನ ನಂಗೆ ಸ್ವಲ್ಪ ಆದಷ್ಟು ಹುಡುಕೊಟ್ರೆ. ಶೂ ಶೂ, ಖಂಡಿತ. ಯಾರಮ್ಮ ಪದ್ಮಾ? ಅದಿಂದ ಅಜ್ಜಿದಿರ್ಗೆ ಹೇಳ್ಕೊಡು, ಅಮ್ಮ ಹಿಡ್ಕೊಡು. ನಡಿಯಮ್ಮ, ನಡಿಯಮ್ಮ. ಮಾಮ ಅನುಪಮ ಮದ್ವೆ ಹೇಳಿರು ಕನ್ನಿ. ಅಯ್ಯೋ ಇಲ್ಲ ಮೇಡಮ್, ಬನ್ನಿಮ್ಮ. ಕನ್ಯೇ ಕನ್ಯೇ, ಮದ್ವೆ ಆಗ್ದಿರೋ ಒಂದ್ ಹೆಣ್ಣು ಉಳ್ಕೊಂಡಿದೆ. ಸರಿ ಆಯ್ತು ಹೇಳಿ ಅಮ್ಮ. ಎಷ್ಟೀಗ ನಾಚ್ತಾ ಇದಾರೆ? ಬೈತಾ ಇದ್ರ ಸುಮ್ನೆ ಮುತ್ಕೊಡ್ಲಾ?
ನಡಿಯಮ್ಮ ಅನ್ಪೂರ್ಣ ಯಾಕೆ ಇವಳೊಬ್ಳು ಟೀಚರ್ ಮೇಡಮ್ ಗೊತ್ತಿಲ್ಲ ಟೀಚರ್ ಅನ್ನೋದು ಅವಳು ಇಂಗ್ಲಿಷ್ ನೋಡಿದ್ರೆ ಕಳೆದೋಗ್ಬಿಟ್ಟಿದ್ದೀನಿ ಓಕೆ ಎಲ್ಲೋ ಕಾಡಲ್ಲಿ ಇರ್ತಾಳೆ ಅಲ್ಲಿಂದ ಕರ್ಕೊಬಿಟ್ಟು ಅಳಕ ಅವಳು ಕಾಡು ಅಂತ ಇವಳು ಅವ್ರ ಅಮ್ಮನೇ ಬಿಟ್ಟು ಹೋಗ್ತಾಳೆ ಚಿಕ್ಕಮ್ಮ ಚಿಕ್ಕಮ್ಮ ತಾಯಿ ಸ್ವಂತ ತಾಯಿಯೇ ನಾನು ಚಿಕ್ಕಮ್ಮ ಅನ್ಬಿಟ್ಟು ಬಿಟ್ಟು ಹೋಗ್ತಾಳೆ ನಮಗೆ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಗುತ್ತೆ ಸ್ವಂತ ತಾಯೇ ಎಲ್ಲರೂ ನೋಡಿದೀರ ಬಂದ್ರಪ್ಪ ಯಾಕಲ್ಲಿ ಬಾಮ್ಮ ಸಂಗೀತ ಐವತ್ತು ರೂಪಾಯಿ ಸೇಲ್ ಮಾಡ್ತಾ ಇರ್ತಾರೆ ಆರಾಮ್ ಸರ್ ಪೊಲೀಸ್ ಸ್ಟೇಷನ್ ಕಳ್ಸ್ಕೊಡ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ತುಂಬಾ ತರ ಮೇಡಮ್ ಇನ್ನೊಂದಲ್ಲ ಯಾರೋ ಇಷ್ಟೊಂದು ಡೀಪ್ ಆಗಿ ಹೇಳಲ್ಲ ನಾನು ಖಂಡಿತ ಹೇಳ್ತೀನಿ ನಿಮಗ್ ಫಸ್ಟ್ ಬಂದ್ಬಿಡ್ತೀರ ಅವ್ರಿಗೆ ಊಟ ಕೊಡಿ ನೀವು ಕೊಡಬೇಡಿ ನೀವು ಹೋಗಿ ಅವನ ಜೊತೆ ನೀವು ಕಿತ್ಕೊಂಡು ತಿನ್ಬೇಡಿ ಇವ್ರಿಗೆ ಊಟ ಹಾಕಿದ್ರೆ ಮತ್ತೆ ಬೇರೆಯವ್ರು ತಿನ್ಕೊಂಡು ತಿನ್ಬೇಕು ನೀವು ಎಷ್ಟೇ ತುಂಬಿ ಇವ್ರು ಮಾಡೋದ್ ಕೆಲಸ ಏನಪ್ಪ ಆಯ್ತು ನಡಿಯಪ್ಪ ಇವರೇ ಊಟ ಕೊಡಲ್ಲ ಅಂತ ಹೇಳಿದ್ರು ಹೋದ ಸಲ ವಿಡಿಯೋದಲ್ಲಿ ಇವರೇ ಹೇಳಿದ್ದು ಇಷ್ಟು ಇವರೇ ಕೊಟ್ಟಿದ್ದಾರೆ ಊಟ ಕಿತ್ಕೊಂಡು ತಿನ್ಬೇಕು ಅಜ್ಜಿದ್ರು ಊಟ ಕಿತ್ಕೊಂಡು ತಿನ್ಬಿಡ್ತಾರೆ ಯಾರಿಗೂ ಊಟ ಮಾಡೋದಿಲ್ಲ ಅವ್ರು ನಮಸ್ಕಾರ ನಮಸ್ಕಾರ ಯಾಕಣ್ಣ ನಿಧಾನಕ್ಕೆ ಬನ್ನಿ ಬಿದ್ದೋಗ್ಬಿಟ್ರೆ ಏನ್ ಮಾಡ್ತೀರಾ ಮೊನ್ನೆ ಬಂದಿದ್ದಾರೆ ಇವರು ಮನೆಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಹೆಂಡತಿ ಇದ್ದಾರೆ ಅಂತಂದ್ರು ಹೆಂಡತಿಗೆ ಕಷ್ಟ ಆಗತ್ತಂತೆ ದುಡಿಯೋಕ್ಕೆ ಊಟ ಮಾಡೋಕ್ಕೆ ಊಟ ಇಲ್ಲ ಮನೆಯಲ್ಲಿ ಬಂದಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ ಲೆಟರ್ ತೊಗೊಂಡು ಬಂದಿದ್ದಾರೆ ಯಾರೂ ಇಲ್ಲಿ ಯಾವುದು ನನ್ಗಿವಾಗ ನೀವು ಅನ್ನಪೂರ್ಣೆ ತರ ಕಾಣಿಸ್ತಾ ಇದ್ದೀರಿ ಸಾಕ್ಷಾತ್ ಅನ್ನಪೂರ್ಣೆ ತರನೇ ಕಾಣಿಸ್ತಾ ಇದ್ದೀರಾ ಮೇಡಮ್ ಇವಾಗ ನಿಭಾಯಿಸೋದು ಹೇಳೋಷ್ಟು ಸುಲಭ ಅಲ್ಲ ಮೇಡಮ್ ತುಂಬಾ ಕಷ್ಟ ಬಟ್ ಯಾವುದೇ ಸಮಯ ಸಂದರ್ಭ ಯಾರ್ದಪ್ಪ ಅವನು ಹೋಗ್ತಾನೆ ಊಟ ಕೊಟ್ಬಿಡಪ್ಪ ಅವನು ಯಾವ ಊರು ನಿಂದು ಏನೇನದೆ ಎಷ್ಟ್ ಬಸ್ ಅದೆ ಹಾ ಮದ್ವೆ ಆಗಿಲ್ವಾ ನೀನು ನೋಡಲ್ಲ ಇದೆ ಗೋವಾ ಅಮೇರಿಕಾ ಪ್ಯಾಂಟ್ ಹಿಡ್ಕೊಂಡು ನಡಿ ಮೇಡಮ್ ಹೆಣ್ಮಕ್ಳಿಗೆ ಕೆಲವ್ರಿಗೆ ಡೇಟ್ ಆದ್ರೆ ಬಟ್ಟೆ ಹಾಕೋಕ್ ಬರಲ್ಲ ಡೇಟ್ ಆದ್ರೆ ಬಟ್ಟೆ ಹಾಕೊಳಕ್ ಬರಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ